ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ರು ಇದು ಹೈಕೋರ್ಟ್ ಮೆಟ್ಟಿಲೇರಿತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳೆಲ್ಲ ನಡೆದು ಜಡ್ಜ್ಮೆಂಟ್ ಅನ್ನು ಕಾಯ್ದಿರಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಮೂಡಾ ಕೇಸ್ ಟೆನ್ಷನ್ ಈ ವಾರದಲ್ಲೇ ಮೂಡಾ ಕೇಸ್ನ ಜಡ್ಜ್ಮೆಂಟ್ ಬಹುತೇಕ ಬರಬಹುದು ಹಾಗಾಗಿ ಕಾಂಗ್ರೆಸ್ನಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ತೀರ್ಪು ಬಂದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಶಾಸಕಾಂಗ ಸಭೆ ಶಾಸಕಾಂಗ ಸಭೆಗೆ ಸಿದ್ಧರಾಗಿರುವಂತೆ ಎ ಐ ಸಿ ಸಿ ಸೂಚನೆಯನ್ನು ಕೊಟ್ಟಿದೆ ಜಡ್ಜ್ಮೆಂಟ್ ದಿನವೇ ರಾಜ್ಯಕ್ಕೆ ಎ ಐ ಸಿ ಸಿ ನಾಯಕರು ಕೂಡ ಭೇಟಿ ಕೊಡ್ತಾರೆ ಮುಂದಿನ ಹೋರಾಟ ಮತ್ತು ನಿರ್ಧಾರದ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರಂತೆ ಬಟ್ ಕೇಸ್ ಏನಾದರೂ ಸಿ ಎಂ ಅಗೇನ್ಸ್ಟ್ ಬಂದರೆ ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದ್ರೆ ಮಾತ್ರ ನೀವು ಶಾಸಕಾಂಗ ಸಭೆ ಮಾಡೋದು ಆಮೇಲೆ ಹೈಕಮಾಂಡಿಂದ ಕೆಲವು ನಾಯಕರು ಬರೋದು ಎಲ್ಲ ಬಟ್ ಪರವಾಗಿ ಬಂದುಬಿಟ್ರೆ ಏನು ಇಲ್ವೇ ಇಲ್ವಲ್ಲ ರಾಜ್ಯಪಾಲರ ಆದೇಶ ಸರಿ ಇಲ್ಲ ಅಂತೇನಾದರೂ ಒಂದು ವೇಳೆ ಜಡ್ಜ್ಮೆಂಟ್ ಬಂದರೆ ಇದೆಲ್ಲ ಏನೂ ಮಾಡೋ ಅವಶ್ಯಕತೆ ಇಲ್ಲ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದರೆ ಮಾತ್ರ ಆಗ ಶಾಸಕಾಂಗ ಪಕ್ಷದ ಸಭೆ ಯಾಕೆ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಬೇಕು ಇದು ಇನ್ನೊಂದು ಪ್ರಶ್ನೆ ಅಂದರೆ ಮುಖ್ಯಮಂತ್ರಿಗಳಿಗೆ ಬೆಂಬಲ ಶಾಸಕರ ಬೆಂಬಲವನ್ನು ತೋರಿಸೋದಕ್ಕ ಹೀಗೆ ಹಲವು ಪ್ರಶ್ನೆಗಳು ಬರ್ತಾನೆ ಇದೆ ಶಾಸಕರನ್ನು ಅಲರ್ಟ್ ಮಾಡಿ ಜಡ್ಜ್ಮೆಂಟ್ ಬಂದ ಮರುದಿನವೇ ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ಧರಿರಬೇಕು ಅಂತ ಹೈಕಮಾಂಡ್ ಈಗ ಸೂಚನೆಯನ್ನು ಕೊಟ್ಟಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊತೀನಿ ಸುಕೇಶ್ ಈಗ ಒಂದು ವೇಳೆ ಏನಾದರೂ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದರೆ ಮಾತ್ರ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ಆಗ ಈ ಎಲ್ಲ ಶಾಸಕಾಂಗ ಸಭೆ ಅದು ಇದು ಒಂದು ವೇಳೆ ಮುಖ್ಯಮಂತ್ರಿಗಳ ಪರವಾಗಿ ತೀರ್ಪು ಬಂತು ಅಂದರೆ ಇವೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಖಂಡಿತ ಹೌದು ಅರವಿಂದ್ ವಿಶೇಷವಾಗಿ ಈ ವಾರದಲ್ಲೇ ಜಡ್ಜ್ಮೆಂಟ್ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಏನ್ ಬರಬಹುದು ತೀರ್ಪು ಅನ್ನುವಂಥದ್ದು ಸಹಜವಾದ ಕುತೂಹಲ ಏನಾದ್ರೂ ಮುಖ್ಯಮಂತ್ರಿಗಳಿಗೆ ಪರವಾದರೆ ಅಂದ್ರೆ ಅವರಿಗೆ ಅನುಕೂಲವಾದರೆ ಬರುವ ತೀರ್ಪಿನಿಂದ ಸಹಜವಾಗಿ ಮುಂದಿನ ವಾರದಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು ಅಥವಾ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋಂಥದ್ದು ತಿಳಿಸುವಂಥದ್ದು ಮುಂದಿನ ನಡೆ ಏನಿರುತ್ತೆ ಅನ್ನೋದು ಚರ್ಚೆ ನಡೆಸ್ಬೋದು ಆದರೆ ತೀರ್ಪು ಏನಾದರೂ ವ್ಯತಿರಿಕ್ತವಾಗಿ ಬಂದರೆ ಸಹಜವಾಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇರುತ್ತೆ ಆದರೆ ಆ ಸಂದರ್ಭದಲ್ಲಿ ಪಕ್ಷ ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳನ್ನ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ಹೈಕಮಾಂಡ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವರ ಜೊತೆಗಿದ್ದೀವಿ ಆ ಕಷ್ಟದ ಕಾಲದಲ್ಲಿ ಜೊತೆಗೆ ನಿಲ್ತೀವಿ ಅನ್ನುವಂಥ ಸಂದೇಶವನ್ನು ರವಾನಿಸಬೇಕಾಗುತ್ತೆ ಜೊತೆಗೆ ಶಾಸಕರು ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗುತ್ತೆ ಇವೆಲ್ಲವನ್ನು ಒಂದು ರೀತಿ ಪ್ಲಾನ್ಡ್ ಆಗಿ ಹೈಕಮಾಂಡ್ ಮಾಡ್ತಾ ಇರುವಂತಹ ಆಪರೇಟ್ ಮಾಡ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಅಂತ ಪರಿಸ್ಥಿತಿ ಬಂದರೆ ಒಂದು ದಿನದೊಳಗಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು ಶಾಸಕರಿಂದ ಬೆಂಬಲವನ್ನು ಜೊತೆಗೆ ಮುಂದಿನ ಕಾನೂನಾತ್ಮಕ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಜೊತೆಗೆ ಇರುತ್ತೆ ಕಾರಣಕ್ಕಾಗಿ ಎ ನಾಯಕರನ್ನು ಕೂಡ ಸಂದರ್ಭದಲ್ಲಿ ಇಲ್ಲಿಗೆ ಕಳಿಸಿಕೊಡುವಂತದ್ದು ಹೀಗೆ ಸಾಕಷ್ಟು ಆಪ್ಷನ್ಗಳನ್ನ ಇಟ್ಟುಕೊಂಡೇ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ ಯಾವ ಕಾರಣಕ್ಕೂ ಕೂಡ ಸಿ ಎಂನ ಬಿಟ್ಕೊಟ್ಟಿದ್ದೀವಿ ಅನ್ನುವಂಥ ಸಂದೇಶ ಇಲ್ಲೂ ಹೋಗಬಾರ್ದು ಬಿಟ್ಕೊಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಬೇಕು ಅಂತ ನಿಟ್ಟಲ್ಲಿ ಎ ಸಿ ಸಿ ಮಟ್ಟದ ಇಂಥ ಒಂದು ಚಿಂತನೆ ಮತ್ತು ಸಂದೇಶ ರವಾನೆ ಆಗಿರುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಅರವಿಂದ್ ರೈಟ್ ಹಾಗೆ ಸಂಪರ್ಕದಲ್ಲಿ ರೀ ಸುಖೇಶ್ ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ ಸದ್ಯಕ್ಕಂತೂ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಪರವಾಗಾದರೂ ಬರಲಿ ವಿರುದ್ಧವಾಗಲಾದರೂ ಬರಲಿ ಒಟ್ನಲ್ಲಿ ಸಿ ಎಂ ಬೆನ್ನಿಗೆ ಪಕ್ಷ ನಿಲ್ಲಬೇಕು ಅನ್ನೋ ತೀರ್ಮಾನ